ಬೆಂಗಳೂರಿನ ಮೆಜೆಸ್ಟಿಕ್ ಅಂದರೆ ಮಾಯಾ ಲೋಕ ಅಂತಲೇ ಹೇಳ್ಬೋದು. ಅಲ್ಲಿ ಹಲವಾರು ಜನರು, ಏನು ಕೂಲಿ ಕಾರ್ಮಿಕರು ಇರ್ಬೋದು, ದಿನ ಬೆಳಗ್ಗೆ ಎದ್ದರೆ ಬರ್ತಕ್ಕಂಥ ಟ್ರೈನಲ್ಲಿ ಬರ್ತಕ್ಕಂಥ ಜನಗಳು ಅವ್ರವ್ರ ಊರಿಗೆ ಹೋಗೋದಕ್ಕೆ ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ಕೊಂಡು ಹೋಗೋದು, ಟ್ರೈನ್ ಹತ್ಕೊಂಡು ಹೋಗೋದು ಸರ್ವೇ ಸಾಮಾನ್ಯ. ಇಂಥದ್ರಲ್ಲಿ ನಿರ್ಗತಿಕರು ಅಂತ ಏನು ಕರಿತೀವಿ, ಯಾರಿಗೆ ಕೈಲಾಗದೆ ಇರುತ್ತೆ ಅವರು ಆ ಮೆಜೆಸ್ಟಿಕ್ನ ಅಂಡರ್ ಪಾಸ್ನಲ್ಲಿ ಭಿಕ್ಷೆಯನ್ನು ಬೇಡೋದು ಸರ್ವೇ ಸಾಮಾನ್ಯ. ಹೀಗೆ ಒಬ್ರು ಕಣ್ಣು ಕಾಣದಿರ್ತಕ್ಕಂಥ ಒಬ್ಳು ಅಜ್ಜಿ ಭಿಕ್ಷೆ ಬೀಳ್ತಾ ಇರ್ತಾಳೆ. ಆ ಒಂದು ಭಿಕ್ಷೆ ಬೀಳ್ತಿರ್ತಕ್ಕಂಥ ಅಜ್ಜಿಗೆ ಆ ಯುವಕ ಮಾಡಿದ್ದಾದ್ರೂ ಏನು, ಇದು ಇವತ್ತಿನ ಒಂದು ವಿಶೇಷ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹಾಗೇ ಈ ಯುವಕ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಕೆಲಸಕ್ಕೆ ಒಂದು ಲೈಕನ್ನು ಕೊಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸ್ನೇಹಿತರೆ, ಮೆಜೆಸ್ಟಿಕ್ ಅಂದರೆ ಒಂಥರ ಮಾಯಾ ಲೋಕ ಇದ್ದಾಗೆ. ಯಾರೇ ಆಗಲಿ, ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದಿರೋರು ಮೆಜೆಸ್ಟಿಕ್ಗೆ ಹೋಗೇ ಬರ್ತಾರೆ. ಮೆಜೆಸ್ಟಿಕ್ನಲ್ಲಿ ಅಂಡರ್ ಪಾಸ್ನಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಅನೇಕ ಜನ, ಏನು ಚಿಕ್ಕ ಪುಟ್ಟ ವ್ಯಾಪಾರಿಗಳು ಅವರು ವ್ಯಾಪಾರಿಗಳನ್ನು ಮಾಡ್ತಾ ಇರ್ತಾರೆ, ಇನ್ನು ಕೆಲವರು ಮಂಗಳಮುಖಿಯರು ಇರ್ತಾರೆ, ಸೋಷಿಯಲ್ ವರ್ಕರ್ಸ್ ಇರ್ತಾರೆ, ಹಾಗೇ ಭಿಕ್ಷೆ ಬಿಡೋರು ಕೂಡ ನಿಮ್ಮ ಕಣ್ಣಿಗೆ ಕಾಣೆ ಕಾಣ್ತಾರೆ. ಆದರೆ ವಿಶೇಷ ಏನಪ್ಪ ಅಂದರೆ, ತನಗೆ ಕಣ್ಣು ಕಾಣ್ತಿರ್ತಕ್ಕಂಥ ಒಬ್ಬ ಅಜ್ಜಿ ಭಿಕ್ಷೆ ಬೇಡ್ತಾ ಇರ್ತಾಳೆ, ಅದನ್ನು ನೋಡಿರ್ತಕ್ಕಂಥ ಒಬ್ಬ ಯುವಕ, ಭಿಕ್ಷೆ ಬೇಡೋರು ಯಾರೋ ಅವರಿಗೆ ಭಿಕ್ಷೆ ಹಾಕ್ತಾ ಇರಲ್ಲ, ಕಣ್ಣು ಕಾಣ್ತಾ ಇರಲ್ಲ ಅವಳಿಗೆ ಭಿಕ್ಷೆ ಯಾರು ಹಾಕ್ತಾ ಇರೋದಿಲ್ಲ. ಹಾಗಾಗಿ ಅವನೇನ್ ಮಾಡ್ತಾನೆ ಅಂದ್ರೆ, ಹೋಗ್ಬಿಟ್ಟು ಒಂದು ವೇಯಿಂಗ್ ಮೆಷಿನ್ ಅಂದ್ರೆ ತೂಕವನ್ನ ಮಾಡ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ ಮಷಿನ್ನ ತಗೊಂಬಂದು ಆ ಅಜ್ಜಿಗೆ ದಾನವನ್ನಾಗಿ ಕೊಡ್ತಾನೆ. ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಕೂಡ ಅವಳಿಗೆ ಹೇಳ್ಕೊಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಸಿ ಆ ವೇಯಿಂಗ್ ಮೆಷಿನ್ ಅಲ್ಲಿ ತಮ್ಮ ತೂಕವನ್ನು ನೋಡಿಕೊಂಡು ಅವರು ಭಿಕ್ಷೆ ಹಾಕೋದು ಬೇಡ, ಆ ಒಂದು ಸರ್ವಿಸ್ಗೆ, ಆ ಒಂದು ಸೇವೆಗೆ ದುಡ್ಡನ್ನು ಕೊಡಲಿ ಅಂತ ಹೇಳಿ ಆ ಒಂದು ವ್ಯವಸ್ಥೆಯನ್ನ ಮಾಡ್ತಾನೆ. ಅದು ಆ ಒಬ್ಬ ಕಣ್ಣು ಕಾಣದಿರತಕ್ಕಂಥ ಒಬ್ಬ ಅಜ್ಜಿಗೆ ಒಂದು ಜೀವನಕ್ಕೆ ಆಧಾರ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಕೆಲಸವನ್ನೇ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ ನೋಡಿ, ಆ ಯುವಕನಿಗೆ ಅದೆಷ್ಟು ಒಂದು ಪರಿಜ್ಞಾನ ಇತ್ತು. ಭಿಕ್ಷೆ ಬೇಡೋದ್ರಿಂದ, ನಾವು ಭಿಕ್ಷೆ ಹಾಕೋದ್ರಿಂದ ಅವರಿಗೆ ಒಂದು ಹೊತ್ತು ಅಥವಾ ಒಂದು ನಿಮಿಷಕ್ಕೆ ಅಥವಾ ಒಂದು ದಿನಕ್ಕೆ ನಾವು ಅವರಿಗೆ ಅನುಕೂಲ ಮಾಡಿಕೊಡ್ಬೋದು. ಆದರೆ ಆ ಯುವಕ ಮಾಡಿರ್ತಕ್ಕಂಥ ಒಂದು ಕೆಲಸ ಏನಂದರೆ, ಅವಳ ಜೀವನ ಪರ್ಯಂತ, ಅವಳ ಜೀವನ ಪೂರ್ತಿ ಅವಳು ಅವಳನ್ನು ದುಡಿಮೆಯನ್ನು ಮಾಡ್ತಾ ಬದುಕಬಹುದು, ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ. ನಿಜಕ್ಕೂ ಅದು ಅಚ್ಚರಿಯನ್ನು ಮೂಡಿಸಿದೆ ಅಂತಲೇ ಹೇಳ್ಬೋದು. ನಿಜಕ್ಕೂ ಒಂದು ಮಾನವೀಯತೆಯನ್ನು ಮೆರೆದಿದ್ದಾನೆ ಅಂತ ಹೇಳ್ಬೋದು. ಆ ಒಬ್ಬ ಯುವಕನಿಗೆ ಸಲ್ಯೂಟ್ ಹೇಳಿದ್ರು ತಪ್ಪಾಗಲ್ಲ ಅಂತಲೇ ಹೇಳುತ್ತೆ. ಯಾಕೆಂದರೆ ಆ ಅಜ್ಜಿ ದಿನ ಬೆಳಗ್ಗೆ ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ಲು, ಅದನ್ನು ನೋಡಿರ್ತಕ್ಕಂಥ ಆ ಯುವಕ ಏನು ಮಾಡ್ತಾನೆ, ಒಂದಿನ ವೇಯಿಂಗ್ ಮೆಷಿನ್ ಅಂದರೆ ತೂಕ ಮಾಡ್ತಕ್ಕಂಥ ಮಷಿನ್ನ ತೊಗೊಂಬಂದು ಅವಳಿಗೆ ದಾನವನ್ನಾಗಿ ಕೊಟ್ಟು ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಅಲ್ಲಿ ಇಟ್ಬಿಟ್ಟು ಅವಳಿಗೆ ಕೂರಿಸ್ಬಿಟ್ಟು ಅಲ್ಲಿ ಬರ್ತಕ್ಕಂಥ ಜನರು ಅಲ್ಲಿ ಅವರ ತೂಕವನ್ನು ನೋಡ್ಬೋದು, ತೂಕವನ್ನು ನೋಡಿದ್ದಕ್ಕೆ ಸೇವೆಗಾಗಿ ಅವರು ಅವಳಿಗೆ ದುಡ್ಡನ್ನು ಕೊಡ್ಬೋದು, 1 ರೂಪಾಯಿ ಆಗಿರ್ಬೋದು, 2 ರೂಪಾಯಿ ಆಗಿರ್ಬೋದು, 5 ರೂಪಾಯಿ ಆಗಿರ್ಬೋದು, ಹೀಗೆ ಕೊಡ್ಬೋದು. ಅದು ಅವಾಗ ಭಿಕ್ಷೆ ಆಗೋದಿಲ್ಲ, ಅವ್ರು ತಗೊಂಡಿರ್ತಕ್ಕಂಥ ಸೇವೆಗೆ, ಅಂದರೆ ಅವ್ರ ತೂಕವನ್ನು ನೋಡಿರ್ತಾರೆ, ಆ ತೂಕಕ್ಕೆ, ಆ ಒಂದು ಸೇವೆಗೆ, ಆ ಮಷಿನ್ಗೆ ಆ ದುಡ್ಡನ್ನು ಅವಳಿಗೆ ಕೊಡ್ತಾ ಇರ್ತಾರೆ. ಹೀಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಯುವಕ ನಿಜಕ್ಕೂ ಒಬ್ಬ ಸಮಾಜ ಸೇವಕ ಅಂತಲೇ ಹೇಳ್ಬೋದು, ದೇಶಕ್ಕೆ ಮಾದರಿ ಅಂತಲೇ ಹೇಳ್ಬೋದು. ಯಾರೋ ಎಲ್ಲೋ ಒಂದು ಕಡೆಗೆ ಏನೋ ಒಂದು ಸಹಾಯ ಮಾಡಿರ್ತಾರೆ, ಚಿಕ್ಕ ಪುಟ್ಟ ಸಹಾಯ, ಹಣದ ಸಹಾಯ, ಊಟದ ಸಹಾಯ, ನಾವು ನೋಡಿರ್ತೀವಿ. ಆದರೆ ಈ ರೀತಿ ಒಂದು ಬದುಕಿಗೆ ಬೆಳಕನ್ನು ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಈ ಯುವಕ ನಿಜಕ್ಕೂ ಒಬ್ಬ ಶ್ರೇಷ್ಠ ಸಮಾಜ ಸೇವಕ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವು ನೋಡ್ತಾ ಇದ್ರೆ ಆ ವಿಡಿಯೋ ಪಕ್ಕದಲ್ಲಿ ಪ್ಲೇ ಆಗ್ತಾ ಇದೆ, ಯಾವ ರೀತಿ ಆ ಯುವಕ ಆ ಒಬ್ಬ ಅಜ್ಜಿಗೆ ಒಂದು ಸಹಾಯವನ್ನು ಮಾಡಿದಾನೆ, ಅವಳ ಜೀವನ ಪರ್ಯಂತ ಅವಳು ಭಿಕ್ಷೆ ಬೇಡೋದನ್ನು ಮಾಡದೇ ಇರೋ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ. ನಿಜಕ್ಕೂ ಅವನಿಗೆ ಒಂದು ಹ್ಯಾಟ್ಸ್ ಆಫ್ ಅನ್ನು ಹೇಳೋಣ, ಅವನಿಗೆ ಒಂದು ಲೈಕನ್ನು ಕೊಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕ ಟಿವಿ ಕನ್ನಡ ಚಂದ್ರ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ಗುಡ್ ಬೈ.